ಎಬಿವಿಪಿ ದು ಹಾ ನಾವು ಪ್ರೊಟೆಸ್ಟ್ ಗೆ ಹೋಗಿದ್ದೇವೆ ಎಬಿವಿಪಿ ಗೆ ಪ್ರೊಟೆಸ್ಟ್ ಗೆ ಯಾಕೆಂದ್ರೆ ಅದೊಂದು ರೇಪ್ ಇದು ಜಸ್ಟಿಸ್ ಗಾಗಿ ನಾವು ಹೋದದ್ದು ಆವಾಗ ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಎಲ್ಲ ಮಾಡಿದ್ರು ಹಿಜಾಬ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ನೋಡಿ ಸರ್ ಫೋಟೋಸ್ ಅಲ್ಲಿ ನೋಡಿ ನಾವು ಹಿಜಾಬ್ ಹಾಕಿದ್ದೇವೆ ಆವಾಗ ಗೊತ್ತಾಗ್ತಿತ್ತ ಇಲ್ಲದ್ರೆ ನಮ್ಮ ಹಿಜಾಬ್ ಆವಾಗ ನಮ್ಮೆಲ್ಲ ಮಾಡಿದ್ರು ಮತ್ತೆ ಎಬಿವಿಪಿ ಮತ್ತೆ ನಮ್ಮ ಸ್ಟ್ರಗಲ್ ಗೆ ಆ ಪ್ರೊಟೆಸ್ಟ್ ಗೆ ಮತ್ತೆ ನಮ್ಮ ಸ್ಟ್ರಗಲ್ ಗೆ ಎಂತ ಸಹ ಕನೆಕ್ಷನ್ ಇಲ್ಲ ಯಾಕೆಂದ್ರೆ ನಾನು ಹಿಜಾಬ್ ಹಾಕಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ನಮ್ಮದು ಫಸ್ಟ್ ಇದು ಆದದಂದ್ರೆ ಫಸ್ಟ್ ಪಿ ಸಿ ಅಲ್ಲಿ ಎಬಿವಿಪಿ ಪ್ರೊಟೆಸ್ಟ್ ಆದದ್ದು ಸೆಪ್ಟೆಂಬರ್ ಅಲ್ಲಿ ಸೆಕೆಂಡ್ ಪಿ ಸಿ ಅಲ್ಲಿ ಇರುವಾಗ ನಾನು ಸೊ ಅದರಲ್ಲಿ ಎಂತ ಸಹ ಕನ್ಸರ್ನ್ ಇಲ್ಲ ಸರ್ ಬೇಕಾದ ಸ್ಟೋರಿ ಮಾಡ್ತಿದ್ದಾರೆ ಅಷ್ಟೇ ಮತ್ತೆ ಎಂತ ಇಲ್ಲ ಅಂದ್ರೆ ಅಲ್ಲಿ ಇದ್ದದ್ದು ಎಷ್ಟು ಜನ ಇದ್ರು ಹುಡುಗಿಯರು ಏನ್ ಕತೆ ಇದು ಹಿಜಾಬ್ ಹಾಕಿ ನನಗೆ ಸರಿ ನೆನಪಿಲ್ಲ ಅಂದಾಜು ಎಷ್ಟು ಜನ ಇದ್ರು ಸರ್ ಅವರು ಮುಸ್ಲಿಮ್ಸ್ ಇದ್ರು ತುಂಬಾ ಜನ ಇದ್ರು ಬಂದಿದ್ರು ಯಾಕೆ ಅದು ರೇಪ್ ಇದೊಂದು ಕೇಸ್ ಇದ್ದದಕ್ಕೆ ನಾವು ಜಸ್ಟಿಸ್ ಗಾಗಿ ಬಂದದ್ದು ಮತ್ತೆ ನಮಗೆ ಗೊತ್ತಾದದ್ದು ಎಬಿವಿಪಿ ಇದು ಪ್ರೊಟೆಸ್ಟ್ ಅಂತ ನಮಗೆ ಹೇಳಲಿಲ್ಲ ಸರ್ ಅದು ಅವರು ಮಾಡುದಂತ ಪ್ರೊಟೆಸ್ಟ್ ಜಸ್ಟ್ ಹೇಳಿದ್ದು ಒಂದು ಸ್ಟೂಡೆಂಟ್ಸ್ ಮತ್ತೆ ಬೇರೆ ಕಾಲೇಜ್ ಅವರು ಸಹ ಬರ್ತಾರಂತ ಅಂತ ಹೇಳಿ ನಮಗೆ ತಗೊಂಡು ಹೋದದ್ದು ಅಲ್ಲಿಗೆ ಮಣಿಪಾಲಕ್ಕೆ ಮತ್ತೆ ಅಲ್ಲಿ ಅವರು ಅವರ ಫ್ಲಾಗ್ ಇಲ್ಲ ತೆಗೆದಾಗ ನಮಗೆ ಗೊತ್ತಾದದ್ದು ಅದು ಎಬಿವಿಪಿ ಪ್ರೊಟೆಸ್ಟ್ ಅಂತ ರಿವೆಂಜ್ ಅಲ್ಲ ಹಾಗಾದ್ರೆ ಇಲ್ಲ ಯಾಕೆ ರಿವೆಂಜ್ ಸರ್ ನೀವು ಎಬಿವಿಪಿ ಹೋದ್ರಿ ಅಂತ ಸಿಎಫ್ಐ ಬಂದ್ರು ಅಂತ ಶಿ ಎಂತ ಸರ್ ಅದು ಎಂತ ಸರ್ ದೇರ್ ಇಸ್ ನೋ ಇದೆ ಇಲ್ಲ ಸರ್ ಎಂತ ರಿವೆಂಜ್ ಆವಾಗ ಸಿಎಫ್ಐ ಇರಲೇ ಇಲ್ಲ